ಸ್ನೇಹಿತರೆ ಶಿವಾಜಿ ಮಹಾರಾಜರು ಮಹಾಪುರುಷರಾಗಿದ್ದರು ನಾವು ಪ್ರತಿ ವರ್ಷ ಅವರ ಜಯಂತಿಯನ್ನು ದೊಡ್ಡ ಸಂಭ್ರಮದಿಂದ ಹಾಗೂ ಆದರದಿಂದ ಆಚರಿಸುತ್ತೇವೆ ಸ್ನೇಹಿತರೆ ನಾವು ಆ ದಿನ ಎಷ್ಟೊಂದು ಸಂತೋಷದಲ್ಲಿ ಇರುತ್ತೀವಿ ಅಂದರೆ ಮಹಾರಾಜರ ಕುರಿತು ರಚಿಸಿದ ಸುಂದರವಾದ ಪದ್ಯಗಳನ್ನು ಹಾಡುತ್ತೇವೆ ಲಾವಣಿಗಳನ್ನು ಹಾಡುತ್ತೇವೆ ಮತ್ತು ಅವರ ಭಾವಚಿತ್ರಕ್ಕೆ ಮಾಲೆಯನ್ನು ಹಾಕುತ್ತೇವೆ ಬಹಳ ಉತ್ಸಾಹದಿಂದ ಶಿವಾಜಿ ಮಹಾರಾಜ್ ಕಿ ಜೈ ಎಂದು ಜಯ ಜಯಕಾರ ಕೂಡ ಮಾಡುತ್ತೇವೆ ಈ ಶಿವಾಜಿ ಮಹಾರಾಜರು ಯಾರು ಅವರು ಅಂಥ ಯಾವ ದುಡ್ಡ ದೊಡ್ಡ ಕಾರ್ಯವನ್ನು ಮಾಡಿದರು ಎಂಬುದನ್ನು ಈಗ ನೋಡೋಣ ಶಿವಾಜಿ ಮಹಾರಾಜರು ಯಾವ ಕಾಲದಲ್ಲಿ ಆಗಿ ಹೋದರೋ ಆ ಕಾಲವು ಮಧ್ಯಯುಗವಾಗಿತ್ತು ಆ ಕಾಲದಲ್ಲಿ ಎಲ್ಲೆಡೆ ರಾಜ ಮಹಾರಾಜರ ಆಳ್ವಿಕೆಯಿತ್ತು ಅನೇಕ ರಾಜರು ಪ್ರಜೆಗಳ ಹಿತದ ಬದಲಾಗಿ ತಮ್ಮ ವೈಭವ ವಿಲಾಸದಲ್ಲಿ ಮಗ್ನರಾಗಿರುತ್ತಿದ್ದರು ಆದರೆ ಆ ಕಾಲದಲ್ಲಿಯೂ ಪ್ರಜೆಗಳ ಕಲ್ಯಾಣಕ್ಕಾಗಿ ರಾಜ್ಯವಾಡಿದ ಕೆಲ ಕೆಲವು ರಾಜರು ಆಗಿ ಹೋಗಿದ್ದಾರೆ ಉತ್ತರದಲ್ಲಿಯ ಮೊಘಲ ಸಾಮ್ರಾಟ ಅಕಬರ ದಕ್ಷಿಣದಲ್ಲಿಯ ವಿಜಯನಗರದ ಸಾಮ್ರಾಟ ಕೃಷ್ಣ ದೇವರಾಯ ಇವರು ತಮ್ಮ ಕಲ್ಯಾಣಕಾರಿ ರಾಜ್ಯಾಡಳಿತದ ಬಗ್ಗೆ ಇತಿಹಾಸದಲ್ಲಿ ಪ್ರಸಿದ್ಧರಾಗಿದ್ದಾರೆ ಅವರ ಜೊತೆಗೆ ಶಿವಾಜಿ ಮಹಾರಾಜರ ಹೆಸರನ್ನು ಕೂಡ ತೆಗೆದುಕೊಳ್ಳಲಾಗುತ್ತದೆ ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದಲ್ಲಿ ಸ್ವರಾಜ್ಯವನ್ನ ನಿರ್ಮಿಸಿದರು ಸ್ವರಾಜ್ಯವೆಂದರೆ ಸ್ವತದ ರಾಜ್ಯ ಮಹಾರಾಜರಿಗಿಂತ ಸುಮಾರು ನಾಲ್ಕುನೂರು ವರ್ಷ ಪೂರ್ವದಲ್ಲಿ ಮಹಾರಾಷ್ಟ್ರದಲ್ಲಿ ಸ್ವರಾಜ್ಯವಿರಲಿಲ್ಲ ಮಹಾರಾಷ್ಟ್ರದ ಬಹುತೇಕ ಭಾಗದಲ್ಲಿ ಅಹಮ್ಮದ್ನಗರದ ನಿಜಾಮ್ ಶಹ ಮತ್ತು ಆದಿಲ್ ಶಾ ಈ ಇಬ್ಬರ ಸುಲ್ತಾನರ ನಡುವೆ ತಮ್ಮಲ್ಲಿ ಮಹಾರಾಷ್ಟ್ರವನ್ನು ಹಂಚಿಕೊಂಡಿದ್ದರು ಅವರು ಉದಾರ ಮನಸ್ಸಿನವರಾಗಿರಲಿಲ್ಲ ಅವರ ಪ್ರಜೆಗಳ ಮೇಲೆ ಅನ್ಯಾಯವನ್ನು ಮಾಡುತ್ತಿದ್ದರು ಅವರಿಬ್ಬರಲ್ಲಿ ಪರಸ್ಪರ ಕಡು ವೈರತ್ವ ಇತ್ತು ಆದ ಅವರ ನಡುವೆ ಯಾವಾಗಲೂ ಯುದ್ಧಗಳು ಆಗುತ್ತಿದ್ದವು ಅದರಿಂದ ಪ್ರಜೆಗಳಿಗೆ ತುಂಬಾ ತೊಂದರೆಯಾಗುತ್ತಿತ್ತು ಜನರು ಸುಖವಾಗಿ ಇರಲಿಲ್ಲ ಬಹಿರಂಗವಾಗಿ ಉತ್ಸವ ಮಾಡುವುದು ಪೂಜೆ ಮಾಡುವುದು ಅಪಾಯಕರವಾಗಿತ್ತು ಜನರಿಗೆ ಹೊಟ್ಟೆ ತುಂಬ ಅನ್ನವೂ ಕೂಡ ಸಿಗುತ್ತಿರಲಿಲ್ಲ ವಾಸಿಸಲು ಸುರಕ್ಷಿತವಾದ ಆಶ್ರಯವೂ ಇರಲಿಲ್ಲ ಎಲ್ಲ ಕಡೆ ಅನ್ಯಾಯ ತುಂಬಿತ್ತು ಮಹಾರಾಷ್ಟ್ರದಲ್ಲಿ ಅಲ್ಲಿ ದೇಶಮುಖ ದೇಶಪಾಂಡೆ ಮುಂತಾದ ಜಮೀನ್ದಾರರು ಇದ್ದರು ಆದರೆ ಜನತೆಯ ಕಡೆಗೆ ಅವರ ಗಮನವಿರಲಿಲ್ಲ ದೇಶದ ಮೇಲೆ ಅವರಿಗೆ ಎಳ್ಳಷ್ಟು ಪ್ರೇಮವಿರಲಿಲ್ಲ ಕೇವಲ ಆಸ್ತಿ ಮತ್ತು ಜೋಗಿರನ ಮೇಲೆ ಅವರ ಪ್ರೇಮವಿತ್ತು ಆಸ್ತಿಯ ಸಲುವಾಗಿ ಅವರು ತಮ್ಮ ತಮ್ಮಲ್ಲಿ ಜಗಳವಾಡುತ್ತಿದ್ದರು ಮತ್ತು ಪರಸ್ಪರ ಯುದ್ಧ ಮಾಡುತ್ತಿದ್ದರು ಅದರಿಂದ ಪ್ರಜೆಗಳ ಮೇಲೆ ತುಂಬಾ ತೊಂದರೆಯಾಗುತ್ತಿತ್ತು ಮತ್ತು ಅನ್ಯಾಯವಾಗುತ್ತಿತ್ತು ಈ ಎಲ್ಲಾ ಕಾರಣಗಳಿಂದ ಜನರು ತುಂಬಾ ಬೇಸುತ್ತಿದ್ದರು ಎಲ್ಲ ಕಡೆಗೆ ಗೊಂದಲ ಉಂಟಾಗಿತ್ತು ಶಿವಾಜಿ ಮಹಾರಾಜರು ಇದನ್ನೆಲ್ಲ ನೋಡಿದರು ಜನರನ್ನು ಸುಖವಾಗಿ ಇರಿಸಲು ಸ್ವರಾಜ್ಯ ಸ್ಥಾಪಿಸುವ ಪವಿತ್ರವಾದ ಕಾರ್ಯವನ್ನು ಅವರು ಕೈಕೊಂಡರು ಜಗಳು ಗಂಟರಾದ ಜಮೀನ್ದಾರರನ್ನು ಅವರು ಸರಿಯಾದ ದಾರಿಗೆ ತಂದರು ಸ್ವರಾಜ್ಯದ ಕಾರ್ಯದಲ್ಲಿ ಅವರನ್ನು ಉಪಯೋಗಿಸಿಕೊಂಡರು ಹಾಗೆಯೇ ಜನರ ಮೇಲೆ ಅನ್ಯಾಯ ಮಾಡುವ ಆಡಳಿತಗಾರರೊಂದಿಗೆ ಶಿವಾಜಿ ಮಹಾರಾಜರು ಹೋರಾಡಿದರು ದಬ್ಬಾಳಿಕೆ ಮಾಡುವ ಆಡಳಿತಗಾರರನ್ನು ಸೋಲಿಸಿದರು ನ್ಯಾಯವಾದ ಹಿಂದವೀ ಸ್ವರಾಜ್ಯವನ್ನು ಅವರು ಸ್ಥಾಪಿಸಿದರು ಈ ಸ್ವರಾಜ್ಯವು ಎಲ್ಲ ಜಾತಿ ಧರ್ಮಗಳ ಜನರದ್ದಾಗಿತ್ತು ಈ ಸ್ವರಾಜ್ಯದಲ್ಲಿ ಯಾವ ಥರದ ಭಾವವೂ ಇರಲಿಲ್ಲ ಶಿವಾಜಿ ಮಹಾರಾಜರು ಸ್ವರಾಜ್ಯದಲ್ಲಿ ಹಿಂದೂ ಮುಸಲ್ಮಾನ ಎಂಬ ಯಾವ ಭೇದವನ್ನೂ ಮಾಡಲಿಲ್ಲ ಅವರು ಎಲ್ಲ ಧರ್ಮಗಳ ಸಾಧು ಸಂತರನ್ನು ಗೌರವಿಸಿದರು ಮಹಾರಾಜರ ಇಂಥ ಈ ದೊಡ್ಡ ಕಾರ್ಯವನ್ನು ನೋಡಿದಾಗ ನಮಗೆ ಪ್ರೇರಣೆ ಸಿಗುತ್ತದೆ ಮತ್ತು ಸ್ಫೂರ್ತಿಯೂ ಸಿಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಆದ ಮೇಲೆ ಬದಿಯ ಗಂಟೆಯನ್ನು ಒತ್ತಿರಿ ಧನ್ಯವಾದಗಳು